ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ, ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಶ್ಮಿಸ್ ರೆಸಿಪೀಸ್ ಆ್ಯಂಡ್ ಕೂರ್ಗ್ ಲೈಫ್ ಸ್ಟೈಲ್. ಓಕೆ ಫ್ರೆಂಡ್ಸ್, ಬನ್ನಿ, ಇವತ್ತು ನಾನೊಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಹಾಗಲಕಾಯಿ ಪಲ್ಯ. ನಾನು ಇವತ್ತು ಹೇಳ್ಕೊಡೋ ಥರ ನೀವು ಹಾಗಲಕಾಯಿ ಪಲ್ಯ ಮಾಡಿದ್ರೆ ಸ್ವಲ್ಪನೂ ಕಹಿ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಇವಾಗ ಬನ್ನಿ ನಾವು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಇಲ್ಲೊಂದು ಮಸಾಲ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಶೇಂಗಾ ಬೀಜ ಅಂತ ಏನು ಹೇಳ್ತೀವಿ ಅದನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಅಂದರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ ನಾವೀಗ ಎಳ್ಳು, ವೈಟ್ ಬಿಳಿ ಎಳ್ಳು ಬರುತ್ತಲ್ಲ, ಬಿಳಿ ಎಳ್ಳು ಹಾಕ್ಕೊಳ್ಳೋಣ. ಬಿಳಿ ಎಳ್ಳು ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಫ್ರೈ ಆಗೋ ತನಕ ಫ್ರೈ ಮಾಡೋಣ. ಅದು ಹಾಕಿದ ತಕ್ಷಣ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಸ್ವಲ್ಪ ಸಿಡಿದ ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರಾಯಿತು. ಯಾಕಂತೇಳಿದ್ರೆ ಅದೇ ಹೀಟ್ ಏನಿರುತ್ತೆ ಆ ಹೀಟಲ್ಲೇ ಆ ಜೀರಿಗೆ ಫ್ರೈ ಆದರೆ ಸಾಕು. ಸೊ ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಮೂರು ಫ್ರೈ ಆದಮೇಲೆ, ಇದು ಆರಿದ್ಮೇಲೆ ಇದನ್ನ ಒಂದು ನಾವು ಪೌಡರ್ ಮಾಡಿ ಇಟ್ಕೊಂಡ್ರಾಯಿತು. ಇದಾದಮೇಲೆ ನೆಕ್ಸ್ಟ್ ಇವಾಗ ಇನ್ನೊಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಹಾಗಲಕಾಯಿ ಏನಿದೆ ಅದನ್ನ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ನೀಟಾಗಿ. ನಾವು ಬೆಂಡೆ ಎಲ್ಲ ಫ್ರೈ ಮಾಡ್ತೀವಲ್ಲ, ಅದೇ ಥರ ಹಾಗಲಕಾಯಿನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳೋದ್ರಿಂದ ಅದ್ರ ಕೈ ಅಂಶ ಎಲ್ಲ ಹೋಗುತ್ತೆ. ಮತ್ತು ಇನ್ನೊಂದು ಹೇಳೋದು ಮರೆತೆ, ಸ್ಟಾರ್ಟಿಂಗಲ್ಲಿ ನೀವು ಕಟ್ ಮಾಡಿ ಉಪ್ಪು ಮತ್ತು ಅರಿಶಿನ ಹಾಕಿ ನೆನೆಸಿಟ್ರೆ ಕೈ ಅಂಶ ಕಡಿಮೆ ಆಗುತ್ತೆ. ನೋಡಿ, ಇವಾಗ ನಾನು ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿದ್ದು ಗೊತ್ತಾಗುತ್ತೆ, ಯಾಕಂದರೆ ನೀರಿನಂಶ ಬಿಟ್ಕೊಳ್ಳುತ್ತೆ, ಆಮೇಲೆ ಸ್ವಲ್ಪ ಶ್ರಿಂಕ್ ಆದಂಗೆ ಆಗುತ್ತೆ, ಆವಾಗ ಅದು ಫ್ರೈ ಆಗಿರೋದು ಗೊತ್ತಾಗುತ್ತೆ. ಅಷ್ಟು ಫ್ರೈ ಮಾಡಿ ತೆಗೆದ್ರಾಯಿತು. ಇದು ಇನ್ನೂ ಸ್ವಲ್ಪ ಫ್ರೈ ಆಗಬೇಕು, ಇದು ಆಲ್ರೆಡಿ ನೀರಿನಂಶ ಎಲ್ಲ ಬಿಟ್ಕೊಬಿಟ್ಟಿದೆ. ಸೊ ಅದೆಲ್ಲ ಡ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದು ಫ್ರೈ ಆಗ್ತಾ ಇದೆ, ಅಂದರೆ ನೀರೆಲ್ಲ ಡ್ರೈ ಆಗ್ತಾ ಇದೆ. ಇದು ಸ್ವಲ್ಪ ಒಂಥರ ವೈಟ್ ಕಲರ್ ಹಾಗಲಕಾಯಿ ಇರುತ್ತಲ್ಲ, ಅದು ಇನ್ನೊಂದು ಸ್ವಲ್ಪ ಡಾರ್ಕ್ ಗ್ರೀನ್ ಕಲರ್ ಇರುತ್ತಲ್ಲ, ಅದು ಕೈ ಸ್ವಲ್ಪ ಕಡಿಮೆನೇ ಇರುತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಅದನ್ನಾದರೆ ಇಷ್ಟು ಫ್ರೈ ಮಾಡಬೇಕು ಅಂತಿಲ್ಲ, ಇದು ಸ್ವಲ್ಪ ಕೈ ಜಾಸ್ತಿ ಇರುತ್ತೆ ವೈಟ್ ಕಲರ್ದು. ನೋಡಿ, ಇವಾಗ ಇದು ಸ್ವಲ್ಪ ಸ್ವಲ್ಪನೇ ಶ್ರಿಂಕ್ ಆಗ್ತಾ ಇದೆ. ನೋಡಿ, ಇವಾಗ ಇದು ಫುಲ್ ಶ್ರಿಂಕ್ ಆಗಿದೆ, ಸಾಕು ಇಷ್ಟು ಫ್ರೈ ಆದರೆ. ಇವಾಗ ನಾವಿದನ್ನ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮತ್ತು ನಾವು ಇದೇ ಎಣ್ಣೆನ ಯೂಸ್ ಮಾಡ್ಕೊಂಡ್ರಾಯಿತು, ಅದರಿಂದ ಇದನ್ನೊಂದು ಬೇರೆ ಪಾತ್ರೆಗೆ ತೆಗೆದುಬಿಟ್ಟು ಹಾಕ್ಕೊಳ್ಳೋಣ. ಹಾಗಲಕಾಯಿ ಏನಿದೆ ಇದು ಇಷ್ಟು ಫ್ರೈ ಆದರೆ ಸಾಕು, ಇನ್ನೂ ಜಾಸ್ತಿ ಫ್ರೈ ಆಗಿ ಶ್ರಿಂಕ್ ಆದರೆ ಹಾಗಲಕಾಯಿದು ಟೇಸ್ಟೇ ಇರಲ್ಲ. ಸೊ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು, ಮೀಡಿಯಮ್ ಆಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇವಾಗ ಅದೇ ಪಾತ್ರೆಯಲ್ಲಿ, ಅಂದರೆ ಎಣ್ಣೆ ಅದೇ ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ. ಆ ಎಣ್ಣೆಗಾದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಜಜ್ಜಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೂ ಅಷ್ಟೇ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಇವಾಗ ಇಲ್ಲಿ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ದು ಒಂದು ಆನಿಯನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಆನಿಯನ್ ಬಂದು ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಬ್ರೌನಿಷ್ ಆಗಬೇಕು ಆನಿಯನ್, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾವು ಟೊಮ್ಯಾಟೊ ಹಾಕ್ಕೊಳ್ಳೋಣ. ಟೊಮ್ಯಾಟೊನೂ ಅಷ್ಟೇ, ನಾನಿಲ್ಲೊಂದು ಮೀಡಿಯಮ್ ಸೈಜ್ದು ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಟೊಮೆಟೊ ಕೂಡ ಫ್ರೈ ಆಗಿದೆ. ಟೊಮೆಟೊ ಫ್ರೈ ಆದಮೇಲೆ ನಾವಿವಾಗ ಫ್ರೈ ಮಾಡಿ ಎತ್ತಿಟ್ಟಿದ್ವಲ್ಲ ಹಾಗಲಕಾಯಿ, ಅದನ್ನು ಇದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದು ಆವಾಗಲೇ ನೋಡುವಾಗ ತುಂಬ ಕಾಣಿಸ್ತಿತ್ತು, ಫ್ರೈ ಮಾಡಿ ಅದು ಶ್ರಿಂಕ್ ಆದಮೇಲೆ ಸ್ವಲ್ಪನೇ ಆಗಿದೆ. ಇದಕ್ಕೆ ಹಾಕ್ಕೊಂಡು ಇವಾಗ ನಾವು ನೆಕ್ಸ್ಟ್ ಡ್ರೈ ಸ್ಪೈಸಸ್ ಏನೇನು ಬೇಕು ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಇವಾಗ ನಾನು ಮೊದಲು ಟೇಸ್ಟಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರಶಿನ ಪುಡಿ ಮತ್ತು ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಕೂಡ
ಇದ್ದೀನಿ. ಇದಕ್ಕೆ ಇನ್ನೂ ನೀವು ಗರಂ ಮಸಾಲ ಎಲ್ಲ ಇದ್ದರೆ ಹಾಕೋಬೋದು. ನನ್ನ ಹತ್ರ ಗರಂ ಮಸಾಲ ಇರಲಿಲ್ಲ, ಸೊ ನಾನು ಸ್ಕಿಪ್ ಮಾಡಿದ್ದೀನಿ, ಹಾಕ್ಕೊಂಡಿಲ್ಲ. ಇವಾಗ ಇದೆಲ್ಲ ಹಾಕಾದಮೇಲೆ ನೀಟಾಗಿ ನಾವು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಹಾಗಲಕಾಯಿ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗಿಷ್ಟು ಎಣ್ಣೆ ಬೇಡ ಅಂತ ಹೇಳಿದ್ರೆ ಅದರಲ್ಲಿ ಇರೋ ಎಕ್ಸ್ಟ್ರಾ ಆಯಿಲ್ನ ಬೇಕಾದ್ರೆ ತೆಗಿಬೋದು ನೀವು ಮುಂಚೆನೆ. ನಾನು ಎಣ್ಣೆ ಸ್ವಲ್ಪ ಜಾಸ್ತಿನೇ ಆಯಿತು, ನಾನು ಹಾಗೆ ಇಟ್ಟಿದ್ದೆ. ಇವಾಗ ಇದೊಂದು ಕುದಿ ಬಂದಿದೆ. ಈ ಟೈಮಲ್ಲಿ ನಾವು ನಿಂಬೆ ಗಾತ್ರದ್ದು ಹುಣಸೆಹಣ್ಣನ್ನ ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡಿದ್ರ ಜೊತೆನೇ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ, ಅದರದ್ದು ವೀಡಿಯೋ ಸ್ಕಿಪ್ ಆಗಿದೆ. ಓಕೆ, ಇವಾಗ ಇದನ್ನೆಲ್ಲ ಹಾಕ್ಕೊಂಡಾದಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೋಬೋದು. ಫೈನಲಿ ನಾನಿವಾಗ ಮಸಾಲ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ, ಕಡಲೆ ಬೀಜ ಎಲ್ಲ, ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಒಂದು 2 to 2.5 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಬೇಕಾದರೆ ನೀರು ಹಾಕ್ಕೋಬೋದು, ಇಲ್ಲಾಂದರೆ ಹುಣಸೆಹಣ್ಣಿನ ರಸದಲ್ಲೇ ಬೇಯಿಸ್ಕೋಬೋದು. ಯಾಕಂದರೆ ಹಾಗಲಕಾಯಿ ಒಂದ್ಸಲ ಫ್ರೈ ಆಗಿರುತ್ತೆ, ಅದು ಸ್ವಲ್ಪ ಬೇಯಬೇಕು. ಅದರಿಂದ ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ. ಸೊ ಇವಾಗ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನ ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಹಾಗೆ ರೈಸಿಗೂ ಕೂಡ ಚೆನ್ನಾಗೇ ಇರುತ್ತೆ. ಇದು ಯಾವುದ್ರ ಜೊತೆ ಆದರೂ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಬೆಲ್ಲ ಎಲ್ಲ ಹಾಕಿ ನಾವು ಆಯಿಲಲ್ಲಿ ಡೀಪ್ ಫ್ರೈ ಎಲ್ಲ ಮಾಡಿದ್ದೀವಲ್ಲ, ಅದರಿಂದ ಇದಷ್ಟು ಕಹಿ ಕೂಡ ಇರಲ್ಲ, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಮರೀದೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಹಾಗೆ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.